8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಶಾಲೆಯಲ್ಲಿ ಮಕ್ಕಳು ಯೋಗಾಸನ ನಡೆಯಿತು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಯೋಗಾಸನ ದಿನಾಚರಣೆ ನಿಮಿತ್ತವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಕ್ಕಳು 8ನೇ ಅಂತಾರಾಷ್ಟ್ರೀಯ ಯೋಗಾಸನ ನಡೆಯಿತು ಎಂದು ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ತಿರುಕಪ್ಪ ಕಂತಾರ್ ಇವರು ತಿಳಿಸಿದರು. ಈ ವೇಳೆಯಲ್ಲಿ ದೈಹಿಕ ಶಿಕ್ಷಕಿ ಮಂಜುಳಾ ಸುನಗಾರ್ ಇವರು ಯೋಗಾಸನದ ಮಂತ್ರವನ್ನು ಹೇಳುವ ಮೂಲಕ ಇವರು ಯೋಗಾಸನಗಳನ್ನು ಮಾಡಿಸಿದರು ಎಂದು ಕೊಟ್ರಯ್ಯ ಕೊಡಲೇಪನವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಶಾಲಾ ಮಕ್ಕಳ ಜೊತೆಗೆ 8ನೇ ಅಂತಾರಾಷ್ಟ್ರೀಯ ಯೋಗಾಸನ ದಿನಾಚರಣೆ ನಿಮಿತ್ತ ಜಿಲ್ಲೆಯ ಯೋಗಾಸನವನ್ನು ಮಾಡಿದರು ಎಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶರಣಪ್ಪ ಸಾಗರ್ ಇವರು ತಿಳಿಸಿದರು. ಹೌದು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಹಾದೇವಿ ಹನುಮಂತ ಆಲೂರ್ ಇವರು 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಯೋಗಾಸನವನ್ನು ಮಾಡಿದ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್ ವಿತರಣೆ ಮಾಡಲಾಯಿತು ಎಂದು ಶಾಲೆಯ ಶಿಕ್ಷಕರಾದ ಸತೀಶ್ ಚನ್ನಪ್ಪಗೌಡರ್ ಇವರು ಹೇಳಿದರು. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಫಾರೂಕ್ ಕೆಳಿಗಾರ್, ಶೋಭಾ ಹಳ್ಳಿಗುಡಿ, ಪ್ರೇಮ ಹನ್ಸಿ, ರೇಣುಕಾ ಆಲೂರ್, ಶರಬಣ್ಣ ಕೋಳೂರ್, ಈರಣ್ಣ ಮಹೇಶ್, ಈರಣ್ಣ ಚಿತ್ವಾಡಿ, ಪೂಜರ್ ಬಸವರಾಜ್ ಚಿತ್ವಾಡಿ, ಪರಮೇಶ್ ಹನಸಿ, ಶಾಲಾ ಶಿಕ್ಷಕರು, ಶಿಕ್ಷಕಿಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ವರ್ಗದವರು ಇತರರು ಉಪಸ್ಥಿತರಿದ್ದರು. ಹೆಚ್ಚು ನಡೆಯಲಿ ಅಂತ ಒಂದು ಆದೇಶ ಮಾಡಿದ್ರು. ಹೆಚ್ಚಿನ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಯೋಗಾಸನ ನಡೆಯುತ್ತದೆ ಎಂದು ನಾನು ಮಾಧ್ಯಮ ಮೂಲಕ ಇವತ್ತು ನಾವು ಇವತ್ತು ಹಂಚಿ ಮಾತಾಡಕ್ ಕೊಟ್ಟಿದ್ದಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಿದ್ದೇನೆ. ಆರೋಗ್ಯಕ್ಕೆ ಮುಖ್ಯವಾದದ್ದು ಮತ್ತು ಆರೋಗ್ಯವನ್ನು ಕಾಪಾಡಿಕೊಂಡು ಬರ್ತಂಗತ್ತು ಈ ಶಿಬಿರಕ್ಕೆ ಎಲ್ಲರೂ ಬಹಳ ಇದಾಗ್ತಾ ಇದೆ ಅಷ್ಟು ಚಂದ ಮಾಡಾಕತ್ತಾರ ಅಂತ ಹೇಳಿ ಅಂದ್ರೆ ಟೀಚರ್ಸ್ ಕಲ್ಕೊಟ್ರವ್ರಿಗೆ ಅದಕ್ಕೆ ಅವ್ರು ಭಾರಿ ಮಸ್ತ್ ಮಾಡಾಕತ್ತಾರ. ಅದೇ ತರ ನಾವು ಮನೆಯೊಳಗೆ ನಾವು ಮನೆಯೊಳಗೆ ಮಾಡ್ರಾಗ್ಬೇಕು. ನಮ್ಮ ಅಪ್ಪಾಜಿ ಇದಾರೆ, ನಮ್ಮ ನೋಡ್ತಾ ಇರಿ ಬಿಎಂಡಿ ಟಿವಿ ನ್ಯೂಸ್.